ಎಫ್ಐಆರ್ ಬೆನ್ನಲ್ಲೇ ಸಿಎಂ ತಲೆದಂಡಕ್ಕೆ ಬಿಜೆಪಿ ಒತ್ತಾಯಿಸಿದೆ ದೆಹಲಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದೆ ಆದರೆ ಸಿಎಂ ಮಾತ್ರ ರಾಜೀನಾಮೆ ಬೇಡಿಕೆಯನ್ನ ಸಾರಾ ಸಗಟಾಗಿ ಅಲಗಿಳಿದಿದ್ದಾರೆ ನನ್ನ ಕಂಡ್ರೆ ವಿಪಕ್ಷಗಳಿಗೆ ಭಯ ಹೀಗಾಗಿ ಪದೇ ಪದೇ ನನ್ನನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂತ ವ್ಯಾಖ್ಯಾನಿಸಿದ್ರು ಖುದ್ದು ಎಐಸಿಸಿ ಅಧ್ಯಕ್ಷರೇ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ ಗುಜರಾತ್ ಗಲಭೆ ಆದಾಗ ಮೋದಿ ಅಮಿತ್ ಶಾ ರಾಜೀನಾಮೆ ಕೊಟ್ಟಿದ್ರ ಅಂತ ಪ್ರಶ್ನಿಸಿದ್ರು ಬಿಜೆಪಿ ಟಾರ್ಗೆಟ್ ಸಿದ್ದರಾಮಯ್ಯ ಅಲ್ಲ ಕಾಂಗ್ರೆಸ್ ಪಕ್ಷ ನಾವಿದಕ್ಕೆ ಹೆದರಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಆಪಾದಿಸಿದ್ರು ಎಂಇ ಪಾಟೀಲ್ ಮಹದೇವಪ್ಪ ಸೇರಿ ಬಹುತೇಕರು ತನಿಖೆಯಿಂದ ಯಾವ ಮುಜುಗ ಆಗಿಲ್ಲ ಸಿದ್ದರಾಮಯ್ಯ ರಾಜೀನಾಮೆ ನೀಡಲ್ಲ ಅಂತ ಸ್ಪಷ್ಟಪಡಿಸಿದ್ರು ಸಿಎಂ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇತನ ಕೊಟ್ಟಿದ್ದಾರೆ ಮೋದಿ ಬಗ್ಗೆ ಮಾತನಾಡೋ ನೈತಿಕತೆ ಇವರಿಗೆ ಇಲ್ಲ ಅಂತ ಹೇಳಿದ್ದಾರೆ ಮೊಹಬ್ಬ ದುಖಾನ್ ಅಂತ ಹೇಳಿ ಹೇಳ್ತಾ ಹೇಳ್ತಾನೆ ಪಾದಯಾತ್ರೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಈಗ ಮೊಹಬತ್ ದುಖಾನ್ ಇಲ್ಲ ಭ್ರಷ್ಟಾಚಾರದ ಶಾಪಿಂಗ್ ಮಾಲ್ ತೆರೆದಿದ್ದಾರೆ ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ ಪಾರ್ಟಿ ಭೀತಿಗೊಳಗಾಗಿದೆ ತಮ್ಮ ಬಂಡವಾಳ ಹೊರಗೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತನೆ ಮಾಡ್ತಿದ್ದಾರೆ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ರಾಜಕೀಯ ಭಯ ಅವರಿಗೆ And uh, several cases were also pending against him. at that time. Even Mr. Shah, against Mr. Shah, we are standing with him. We will support him because he he represents the party, not individually. He may be here today or may not be. Party will continue. ಯಾವ್ದು ಸಿದ್ಧ ಸಿದ್ದರಾಮಯ್ಯ ಏನು ತಪ್ಪು ಮಾಡಿಲ್ಲ ಏನು ಕಾನೂನು ತಂಡ ಏನು ಹೇಳ್ತದ ಆ ಪ್ರಕಾರ ಎನ್ಕ್ವೈರಿ ಅನಿಸಬೇಕಾದ ಎನ್ಕ್ವೈರಿ ಸಿದ್ದರಾಮಯ್ಯ ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ ತನಿಖೆ ಏನು ಬರದೇ ಇರಲ್ಲ ಮುಖ್ಯಮಂತ್ರಿ ಹೇಳಿಕೆ ಬೆಳಗ್ಗೆ ಗಮನಿಸಿದ್ದೇನೆ ನಾನು ಯಾರಿಗೂ ಹೆದರಲ್ಲ ಎದುರೋ ಅಲ್ಲ ಹೇಳಿದ್ದಾರೆ ಕೋರ್ಟ್ ನಲ್ಲಿ ಎಫ್ಐ ಆರ್ ಹಾಕಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ತೀರ್ಪು ಕೊಟ್ಟ ನಂತರ ನಲವತ್ತೆಂಟು ಗಂಟೆಗಳ ಕಾಲ ಎಫ್ಐಆರ್ ಹಾಕ್ಲಿಲ್ಲ ನಿಮ್ಮ ಡಿಜಿ ಪಕ್ಷದ ಅಧ್ಯಕ್ಷರಾಗಿ ಅವರು ಡಿಫೆಂಡ್ ಅದರಲ್ಲಿ ತಪ್ಪಿಲ್ಲ ಅವ್ರು ಡಿಫೆಂಡ್ ಮಾಡ್ಕೋಬೋದು ಪೊಲಿಟಿಕಲಿ ಸಿದ್ದರಾಮಯ್ಯನವರ ತಲೆದಂಡವಾಗತ್ತಾ ಈಸ್ ದಿ ಪ್ರೈಮರಿ ಕ್ವಶನ್ ಎಲ್ಲರಿಗೂ ಇರೋ ತಕ್ಷಣಕ್ಕೆ ಈ ತಲೆದಂಡದ ಪ್ರಶ್ನೆ ಕಾಂಗ್ರೆಸ್ ಪಕ್ಷವನ್ನಾಗಲಿ ಅಥವಾ ಸಿದ್ದರಾಮಯ್ಯವರನ್ನಾಗಲಿ ಬಾಧಿಸತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಕಾರಣ ಇನ್ಕ್ಲೂಡಿಂಗ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಮತ್ತು ಪಾರ್ಟಿ ಹೈಕಮಾಂಡ್ ಆರ್ ಪಾರ್ಟಿ ಕಾಯ್ತಾ ಇರೋದು ಈ ಪ್ರಾಥಮಿಕ ತನಿಖೆ ಎಂಬ ಒಂದು ಪ್ರಕ್ರಿಯೆ ಪೂರ್ಣವಾದ ಕಾಯ್ತಾರೆ ತಪ್ಪು ಮಾಡಿಲ್ಲ ಅನ್ನುವಾಗ ಮುಖ್ಯಮಂತ್ರಿಗಳು ಮತ್ತೆ ಈಗ ಖರ್ಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಎಂ ಬಿ ಪಾಟೀಲ್ ಹೇಳ್ತಿದ್ದಾರೆ ಮಾಡಿಲ್ಲ ಅಂದಾಗ ಅಲೋ ಆ ಮೂರು ತಿಂಗಳ ಹಾಗಾದ್ರೆ ಆ ತನಿಖೆಗೆ ಅದರ ಮಧ್ಯದಲ್ಲಿ ನೀವು ಯಾವುದೋ ಅಪೀಲ್ಗೆ ಹೋಗಬೇಡಿ ಹಾಗಾರೆ ಅಲೋ ಹಂಗಾರೆ ಆ ರಿಪೋರ್ಟ್ ಎಕ್ಸಾಕ್ಟ್ಲಿ ಮಾಡ್ಬೇಡಿ ಹಂಗಾರೆ ನೀವು ಒಂದು ಕಡೆ ನಾವು ಹೆದರಲ್ಲ ತನಿಖೆ ಮಾಡಿಸಲ್ಲ ಭಯ ಪಟ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ನೀವು ಚಾಲೆಂಜ್ ಮಾಡ್ತಾ ಬರ್ತಾ ಇದ್ರೆ ವಾಟ್ ಮೆಸೇಜ್ ಯು ವಿಲ್ ಬಿ ಸೆಂಡಿಂಗ್ ಯಾ ಯಾತಕ್ಕ ಚಾಲೆಂಜ್ ಮಾಡ್ತೀರಿ ಏನೋ ಪ್ರಶ್ನೆ ಬಂದ್ಬಿಡುತ್ತೆ ಎಂ ಬಿ ಪಾಟೀಲ್ರು ಹೇಳ್ತಾರೆ ನಮ್ಗೆ ಯಾವ ಮುಜುಗರ ಇಲ್ಲ ಅಂತ ಮುಜುಗರ ರಾಜಕಾರಣಿಗಳ ಮುಜುಗರದ ಬಗ್ಗೆ ಅಲ್ಲ ಇಲ್ಲಿ ಮಾತಾಡ್ತಿರೋದು ಪಕ್ಷಕ್ಕೆ ನಾಳೆ ಜನರಲ್ಲಿ ನಿಮಗೆ ಮತ ಕೊಟ್ಟವನ ಬಳಿಯಲ್ಲಿ ಆಗಬಹುದಾದ ಮುಜುಗರಗಳು ಆ ಮುಜುಗರಗಳು ಟಿ ವಿನಲ್ಲಿ ಪ್ರತಿದಿನ ಬೆಳಗ್ಗೆ ಇವತ್ತೇನಾಯ್ತು ಇವತ್ತೇನಾಯ್ತು ಇವತ್ತೇನಾಯಿತು ಅನ್ನೋ ಥರ ಅದು ಪ್ರಕಟ ಆಗಲ್ಲ ಅದು ಪ್ರಕಟ ಆಗೋದಕ್ಕೆ ಅದು ಕೊಡ ತುಂಬಬೇಕು ಸೋರಬೇಕು ಅಷ್ಟೇ ಅದು ಆವಾಗಲೇ ಗೊತ್ತಾಗೋದು ನಮ್ಗೆ ಅದು ಯಾವುದೇ ರೂಪದಲ್ಲಿ ಇರ್ಬೋದು ಹಂಗಾಗಿ ಆಗೋದೇ ಇಲ್ಲ ಮುಜುಗರ ಆಗೇ ಆಗತ್ತೆ ಅನ್ನೋದನ್ನ ಟೆಸ್ಟ್ ಮಾಡೋಕ್ಕೆ ಬೇರೆ ದಾರಿ ಇದೆ ಖರ್ಗೆಯವರು ನಾವು ಪಕ್ಷದಲ್ಲಿದ್ದೀವಿ ಪಕ್ಷ ಇದೆ ಪಕ್ಷದ ಜೊತೆ ಇದ್ದಾರೆ ಅವರು ಹಾಗಾಗಿ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ವಿಲ್ ಸ್ಟ್ಯಾಂಡ್ ಬೈ ಹಿಮ್ ದ್ಯಾಟ್ಸ್ ಅ ಫೇರ್ ಥಿಂಗ್ ಬಟ್ ಈ ರಾಷ್ಟ್ರೀಯ ಪಕ್ಷ ಸಂಕಟ ಒಂದು ಅವರನ್ನು ಯಾವುದೋ ಒಂದು ಹಂತದಲ್ಲಿ ಕಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ಬೋದು ರಾಷ್ಟ್ರೀಯ ಪಕ್ಷಗಳ ಸಂಕಟ ಯಾವುದಪ್ಪ ಅಂದರೆ ಯಾವುದೇ ರಾಷ್ಟ್ರೀಯ ಪಕ್ಷಕ್ಕೆ ಲೋಕಲ್ ಪಾರ್ಟಿಗಳಿಗೆ ಬರಲ್ಲ ಅದು ರಾಷ್ಟ್ರೀಯ ಪಕ್ಷಗಳಿಗೆ ಕಾಡುವ ಸಂಕಟ ಆಯಿತು ದೇಶದ ಯಾವುದೇ ರಾಜ್ಯದಲ್ಲಿ ನೀವು ಇಂತಹದೇ ಪ್ರಶ್ನೆಗಳು ಮೂಡಿ ಬಂದಾಗ ನಿಮ್ಮ ನಿಲುವುಗಳು ಪ್ರಶ್ನೆಗೆ ಒಳಗಾಗಕ್ಕೆ ಸ್ಟಾರ್ಟ್ ಆಗತ್ವೆ ಒಂದು ಸಿಂಪಲ್ ಎಕ್ಸಾಂಪಲ್ ಆಗಿ ನಿಮಗೆ ಎಲ್ಲೋ ಮಧ್ಯಪ್ರದೇಶದಲ್ಲೋ ರಾಜಸ್ಥಾನದಲ್ಲೋ ಎಲ್ಲೋ ಒಂದ್ ಕಡೆ ಅಂತ ಇಟ್ಕೊಳ್ಳೋಣ ಗುಜರಾತ್ನಲ್ಲೋ ಎ ಸಿಮಿಲರ್ ಸಿಚುವೇಷನ್ ಎರಪ್ಟ್ ಆಗತ್ತೆ ಅಂತ ಇಟ್ಕೊಳ್ಳೋಣ ಅವ್ರು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಅಂತ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ಕರ್ನಾಟಕದಲ್ಲಿ ಏನು ಮಾಡ್ತಿದ್ರಿ ನೀವು ಅಂತ ಹಾಗಾಗಿ ಈ ರಾಷ್ಟ್ರೀಯ ಪಕ್ಷ ಸಂಕಟ ಎಲ್ಲಿವರೆಗೆ ನನಗೆ ಗೊತ್ತಿಲ್ಲ ಸೊ ನನ್ನ ಕ್ಯಾಲ್ಕುಲೇಷನ್ನಲ್ಲಿ ಇದು ಯಾವ ರೂಪ ಸ್ವರೂಪ ಪಡೆಯತ್ತೆ ಪಡೆಯಲ್ಲ ಅನ್ನಕ್ಕೆ ಈ ಪ್ರಾಥಮಿಕ ತನಿಖೆಯ ಈಚೆ ಆಚೆ ದಿನಗಳು ಬಹಳ ಕ್ರಿಟಿಕಲ್ ಆಗ್ತಾ ಹೋಗ್ಬೋದು ಅಲ್ಲಿಯವರೆಗೆ ನನ್ನ ಪ್ರಕಾರ ಪಕ್ಷನೂ ಜೊತೆ ಇರುತ್ತೆ ಎಲ್ಲರೂ ಇರ್ತಾರೆ ಅದಾದ ನಂತರ ಏನಾಗುತ್ತೆ ಆ ವರದಿ ಮತ್ತು ಮುಂದೆ ನಡೆಯಬಹುದಾದ ನ್ಯಾಯಾಂಗದ ಬೆಳವಣಿಗೆಗಳ ಮೇಲೆ ನಿಂತಿದೆ ಹಾಗೆ ನಿರ್ಧಾರ ಮಾಡ್ತಾರೆ